Hello students, in the last video we are discussed about the what is the meaning of table and what type of tabular presentation in the types of quantitative, qualitative, temporal and spatial presentation of data. ಕೇಳಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ವಿಡಿಯೋದೊಳಗೆ ಏನು ನೋಡಿದ್ದೀವಿ ಅಂತಂದರೆ ಕೋಷ್ಟಕ ಅಂದರೆ ಏನು, ಕೋಷ್ಟಕವನ್ನು ಯಾವ ರೀತಿಯಾಗಿ ಪ್ರತಿನಿಧಿಸ್ತೀವಿ, ಆಮೇಲೆ ಕೋಷ್ಟಕೀಕರಣದ ಪ್ರಕಾರಗಳು ಯಾವಿದ್ದು ಅಂತಂದರೆ ಗುಣಾತ್ಮಕ ನಿರೂಪಣೆ ಆಗಿರ್ಬೋದು, ಪರಿಮಾಣಾತ್ಮಕ ನಿರೂಪಣೆ ಆಗಿರ್ಬೋದು, ಸ್ಥಳಾನುಸಾರ ಮತ್ತು ಸಮಯಾನುಸಾರ ಅನ್ನುವಂಥವುಗಳನ್ನು ನಾವು ನೋಡಿದ್ದೀವಿ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ಪಾರ್ಟ್ಸ್ ಆಫ್ ಟೇಬಲ್. ಹಾಗಾದರೆ ಈ ಒಂದು ವಿಡಿಯೋದೊಳಗೆ ನಾವು ಏನನ್ನು ಅಧ್ಯಯನ ಮಾಡೋಣ ಅಂದರೆ ಕೋಷ್ಟಕದ ಭಾಗಗಳು ಯಾವುದವು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಕೋತಾ ಹೋಗೋಣ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಪಾರ್ಟ್ಸ್ ಆಫ್ ಟೇಬಲ್, ದ ಫಸ್ಟ್ ಪಾರ್ಟ್ ಈಸ್ ಟೇಬಲ್ ನಂಬರ್, ಅಂದರೆ ಕೋಷ್ಟಕದ ಸಂಖ್ಯೆ ಅಂತ ನಾವು ಹೇಳ್ತೀವಿ. ಹಾಗಾದರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಟ್ಯಾಬುಲೇಷನ್, ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ಯಾಬುಲೇಷನ್, ದ ಡಾಟಾ ವಿಚ್ ಆರ್ ಡಿಸ್ಕ್ರೈಬ್ಡ್ ವಿತ್ ದ ಟೇಬಲ್ಸ್ ಹ್ಯಾವಿಂಗ್ ರೋಸ್ ಆ್ಯಂಡ್ ಕಾಲಮ್ಸ್ ಈಸ್ ಕಾಲ್ಡ್ ಟ್ಯಾಬ್ಯುಲರ್ ಪ್ರೆಸೆಂಟೇಷನ್ ಆರ್ ಟ್ಯಾಬುಲೇಷನ್ ಅಂತ ಹೇಳ್ತೀವಿ. ಅಂತಂದರೆ ದತ್ತಾಂಶಗಳನ್ನು ಕಂಬ ಸಾಲುಗಳು ಮತ್ತು ಅಡ್ಡ ಸಾಲುಗಳ ಮುಖಾಂತರ ವ್ಯವಸ್ಥಿತವಾಗಿ ಜೋಡಿಸಿ ಹೇಳುವುದಕ್ಕನ್ನು ನಾವು ಏನಂತ ಕರಿತೀವಿ, ಕೋಷ್ಟಕೀಕರಣ ಅಂತ ಹೇಳ್ತಿದ್ದೀವಿ ಅಂತ ಹೇಳ್ತೀವಿ. ಅದರೊಳಗೆ ಫಸ್ಟ್ ಪಾರ್ಟ್ ಯಾವುದಿರ್ತೈತಿ ಅಂತ ಹೇಳ್ತೀವಿ ಅಂತಂದರೆ ಕೋಷ್ಟಕದ ಸಂಖ್ಯೆ, ಟೇಬಲ್ ನಂಬರ್ ಅಂತ ನಾವು ಹೇಳ್ತೀವಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ, ಇಲ್ಲಿ ನಿಮ್ಗೆ ಏನಂತ ಕ್ವಶನ್ ಕೇಳ್ತಾನ ಅಂತಂದರೆ ಎಕ್ಸ್ಪ್ಲೇನ್ ದ ಪಾರ್ಟ್ಸ್ ಆಫ್ ಟೇಬಲ್, ಇಟ್ ಮೀನ್ಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ಯಾಬುಲೇಷನ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಪಾರ್ಟ್ಸ್ ಆಫ್ ಟೇಬಲ್ ಅಂತ ಕೇಳ್ತಾನ. ಅಂತಂದರೆ ಕೋಷ್ಟಕೀಕರಣ ಅಂದರೆ ಏನು, ಕೋಷ್ಟಕದ ಭಾಗಗಳನ್ನು ವಿವರಿಸಿರಿ ಅಂತ ನಿಮ್ಗೆ ಕೇಳಿರ್ತಾನ. ಹಾಗಾದರೆ ಇಲ್ಲಿ ನಾವು ನೋಡಬೇಕಾಗಿತ್ತು ಅಂತಂದರೆ ದ ಫಸ್ಟ್ ಪಾರ್ಟ್ ಈಸ್ ಟೇಬಲ್ ನಂಬರ್. ಟೇಬಲ್ ನಂಬರ್ ಈಸ್ ಅಸೈನ್ಡ್ ಟು ಟೇಬಲ್ ಫಾರ್ ಎ ಐಡೆಂಟಿಫಿಕೇಶನ್ ಪರ್ಪೋಸ್ ಆಫ್ ಮೋರ್ ದೆನ್ ಒನ್ ಟಾಸ್ಕ್ ಈಸ್ ಪ್ರೆಸೆಂಟೆಡ್, ಇಟ್ ಈಸ್ ದ ಟೇಬಲ್ ನಂಬರ್ ದಟ್ ಶೋಸ್ ಡಿಫ್ರೆನ್ಸ್ ಬಿಟ್ವೀನ್ ಒನ್ ನಂಬರ್ ಟೇಬಲ್ ಟು ಅನದರ್ ನಂಬರ್. ಹಾಗಾದರೆ ಕೋಷ್ಟಕದ ಸಂಖ್ಯೆಯನ್ನು ಹಾಕುವ ಒಂದು ಉದ್ದೇಶ ಏನು ಅಥವಾ ಏನು ಅಂತ ಹೇಳ್ತೀವಿ ಅಂತಂದರೆ, ಒಂದು ಉತ್ತಮ ಕೋಷ್ಟಕವು ಹಲವಾರು ಭಾಗಗಳು ಅಥವಾ ಘಟಕಗಳನ್ನು ಹೊಂದಿರುತ್ತದೆ, ಅವುಗಳನ್ನು ನಾವು ಏನಂತ ಹೇಳ್ತೀವಿ, ಕೋಷ್ಟಕದ ಭಾಗಗಳು ಅಂತ ಹೇಳ್ತೀವಿ. ಇನ್ನು ಪ್ರತಿಯೊಂದು ಕೋಷ್ಟಕಕ್ಕೂ ಒಂದು ಸ್ಪಷ್ಟವಾದ ಕ್ರಮ ಸಂಖ್ಯೆಯನ್ನು ಕೊಡಬೇಕಾಗ್ತದೆ, ಇದನ್ನು ಕೋಷ್ಟಕದ ಮೇಲ್ಭಾಗದಲ್ಲಿ ನಮೂದಿಸಲಾಗಿರ್ತೈತಿ. ದತ್ತಾಂಶಗಳನ್ನು ಸುಲಭವಾಗಿ ಗುರುತಿಸಲು ಹಾಗೂ ಅಗತ್ಯ ಬಿದ್ದಾಗ ಮುಂದೆ ಬಳಸಿಕೊಳ್ಳಲು ಕ್ರಮ ಸಂಖ್ಯೆ ಸಹಾಯ ಮಾಡುತ್ತದೆ, ಮತ್ತು ಒಂದಕ್ಕಿಂತ ಹೆಚ್ಚು ಕೋಷ್ಟಕಗಳು ಇದ್ದಾಗ ಒಂದು ಕೋಷ್ಟಕದಿಂದ ಮತ್ತೊಂದು ಕೋಷ್ಟಕಕ್ಕೆ ಇರತಕ್ಕಂಥ ವ್ಯತ್ಯಾಸವನ್ನು ತೋರಿಸುವುದು ಯಾವುದಾಗಿರ್ತೈತಿ, ಈ ಕೋಷ್ಟಕದ ಭಾಗ ಈ ಕೋಷ್ಟಕದ ಸಂಖ್ಯೆ ಆಗಿರ್ತೈತಿ ಅಂತ ನಾವು ಹೇಳ್ತೀವಿ. ಒಂದೇದೇನಂತ ಹೇಳ್ತೀವಿ ಅಂತಂದರೆ ಟೇಬಲ್ ನಂಬರ್ ಈಸ್ ಅಸೈನ್ಡ್ ಟು ಎ ಟೇಬಲ್ ಫಾರ್ ಐಡೆಂಟಿಫಿಕೇಶನ್ ಪರ್ಪೋಸ್, ಇಟ್ ಮೋರ್ ದ್ಯಾನ್ ಒನ್ ಟಾಸ್ಕ್ ಈಸ್ ಪ್ರೆಸೆಂಟೆಡ್, ಇಟ್ ಈಸ್ ದ ಟೇಬಲ್ ನಂಬರ್ ದ್ಯಾಟ್ ಶೋಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಒನ್ ನಂಬರ್ ಟೇಬಲ್ ಟು ಅನದರ್ ಟೇಬಲ್. ಅಂತಂದರೆ ಒಂದು ಕೋಷ್ಟಕದಿಂದ ಮತ್ತೊಂದು ಕೋಷ್ಟಕಕ್ಕೆ ಇರತಕ್ಕಂಥ ವ್ಯತ್ಯಾಸವನ್ನು ನಮಗೆ ಏನು ತೋರಿಸಿ ಕೊಡ್ತೈತಿ ಅಂತ ಹೇಳ್ತೀವಿ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಟೈಟಲ್. ಹಾಗಾದರೆ ಎರಡನೇದು ಏನೈತೆ ನಮಗಿಲ್ಲಿ, ಶೀರ್ಷಿಕೆ ಅಂತ ಹೇಳ್ತಾನ. ಹಾಗಾದರೆ ದ ಟೈಟಲ್ ಆಫ್ ಎ ಟೇಬಲ್ ಶೋನ್ ಅಬೌಟ್ ದ ಕಂಟೆಂಟ್ಸ್ ಆಫ್ ದ ಟೇಬಲ್, ಇಟ್ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್, ಪ್ರೀ ಪ್ಲ್ಯಾನ್ಡ್, ಕೇರ್ಫುಲಿ ವರ್ಡೆಡ್, ಸೊ ದ್ಯಾಟ್ ದ ಇಂಟರ್ಪ್ರಿಟೇಷನ್ ಮೇಡ್ ಫ್ರಾಮ್ ದ ಟೇಬಲ್. ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಟೈಟಲ್ ಆಫ್ ಎ ಟೇಬಲ್ ಶೋನ್ ಅಬೌಟ್ ದ ಕಂಟೆಂಟ್ಸ್ ಆಫ್ ದ ಟೇಬಲ್, ಇಟ್ ಹ್ಯಾಸ್ ಬಿ ವೆರಿ ಕ್ಲಿಯರ್, ಪ್ರೀ ಪ್ಲ್ಯಾನ್ಡ್, ಕೇರ್ಫುಲಿ ವರ್ಡೆಡ್, ಸೊ ದ್ಯಾಟ್ ದ ಇಂಟರ್ಪ್ರಿಟೇಷನ್ ಮೇಡ್ ಫ್ರಾಮ್ ದ ಟೇಬಲ್. ಇಟ್ ಮೀನ್ಸ್ ಟೈಟಲ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಫ್ ಟೇಬಲ್ ಬಿಕಾಸ್ ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ ವಾಟ್ ಟೇಬಲ್ ಶೋಸ್. ಹಾಗಾದರೆ ಇಲ್ಲಿ ಕೋಷ್ಟಕದ ಶಿರೋನಾಮೆ ಅಥವಾ ಶೀರ್ಷಿಕೆ ಅಂತಲೂ ಹೇಳ್ತಾ ನಾವು ಅದಕ್ಕೆ ಕೋಷ್ಟಕದ ಶಿರೋನಾಮೆ ಅಥವಾ ಶೀರ್ಷಿಕೆ ಅಂತ ಹೇಳ್ತೀವಿ. ಪ್ರತಿಯೊಂದು ಕೋಷ್ಟಕಕ್ಕೂ ಒಂದು ಸಂಕ್ಷಿಪ್ತ ಶಿರೋನಾಮೆಯನ್ನು ನೀಡಬೇಕಾಗ್ತೈತಿ. ಇದು ಕೋಷ್ಟಕದ ಮಾಹಿತಿಯ ಸ್ವರೂಪವನ್ನು ತಿಳಿಸ್ತೈತಿ ಮತ್ತು ಶಿರೋನಾಮೆಯನ್ನು ಕೋಷ್ಟಕದ ಸಂಖ್ಯೆಯ ಕೆಳಭಾಗದಲ್ಲಿ ಇಡಬೇಕಾಗ್ತದ. ಅಂತಂದರೆ ಆ ಕೋಷ್ಟಕ ಏನನ್ನು ತೋರಿಸಿಕೊಡ್ತೈತಿ ಅನ್ನುವಂಥ ಒಂದು ಕ್ಲಿಯರ್ ಪಿಕ್ಚರನ್ನು ಹೇಳುವಂಥದ್ದು ಯಾವುದಾಗಿರ್ತೈತಿ, ಶಿರೋನಾಮೆ ಆಗಿರ್ತೈತಿ ಅಂತ ನಾವು ಹೇಳ್ತೀವಿ.
And the next one is third one, caption or column heading. Caption or column heading. ಅಂದ್ರೆ ಕಂಬ ಸಾಲು ಶಿರೋನಾಮೆ ಅಂತ ಹೇಳ್ತಾನ ಅಂತ ಹೇಳ್ತಾರೆ. ಇದನ್ನ ಒನ್ ಮಾರ್ಕ್ಸ್ ಬುಕ್ ಹೇಳ್ತಾನ, ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ಯಾಪ್ಷನ್, ಕಂಬ ಸಾಲು ಶಿರೋನಾಮೆ ಅಂದ್ರೆ ಏನು ಅಂತ ಕೇಳಿದಾಗ, ಅಟ್ ದ ಟಾಪ್ ಆಫ್ ಈಚ್ ಕಾಲಮ್ ಇನ್ ಎ ಟೇಬಲ್ ಕಾಲಮ್ ಡೆಸಿಗ್ನೇಷನ್ ಈಸ್ ಗಿವನ್ ಟು ಎಕ್ಸ್ಪ್ಲೇನ್ ಫಿಗರ್ಸ್ ಆಫ್ ದ ಕಾಲಮ್, ದಿಸ್ ಈಸ್ ಕಾಲ್ಡ್ ಕ್ಯಾಪ್ಷನ್ ಆರ್ ಕಾಲಮ್ ಹೆಡ್ಡಿಂಗ್. ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಕ್ಯಾಪ್ಷನ್ ಅಟ್ ದ ಟಾಪ್ ಆಫ್ ಈಚ್ ಕಾಲಮ್ ಇನ್ ಎ ಟೇಬಲ್ ಕಾಲಮ್ ಡೆಸಿಗ್ನೇಷನ್ ಈಸ್ ಗಿವನ್ ಟು ಎಕ್ಸ್ಪ್ಲೇನ್ ಫಿಗರ್ ಆಫ್ ದ ಕಾಲಮ್, ದಿಸ್ ಈಸ್ ಕಾಲ್ಡ್ ಕ್ಯಾಪ್ಷನ್ ಆರ್ ಕಾಲಮ್ ಹೆಡ್ಡಿಂಗ್. ಅಂತಂದ್ರೆ ಇಲ್ಲಿ ಕೋಷ್ಟಕದ ಒಂದು ನಾವು ನೋಡಿದಾಗ ಅಂತಂದ್ರೆ ಏನಂತ ಹೇಳ್ತೀವಿ ಅಂತಂದ್ರೆ ಅಡ್ಡ ಸಾಲು ಶಿರೋನಾಮೆ ಅಂತಂದ್ರೆ ಏನು ಅಂತ ಹೇಳ್ತಾನ ಅಂತಂದ್ರೆ, ಸಾರಿ, ಕಂಬ ಸಾಲು ಶಿರೋನಾಮೆ ಅಂತಂದ್ರೆ ಏನು ಅಂತ ಹೇಳ್ತಾನ ಅಂತ ಹೇಳ್ತೀವಿ ಅಂತಂದ್ರೆ, ಈ ಶಿರೋನಾಮೆಯು ಕಂಬ ಸಾಲುಗಳ ಶಿರೋನಾಮೆಯಾಗಿರುತ್ತವೆ, ಇವುಗಳನ್ನ ಕಂಬ ಸಾಲುಗಳ ಮಧ್ಯದಲ್ಲಿ ಬರೆಯಲಾಗ್ತೈತಿ. ಅಂದ್ರೆ ಕಂಬ ಸಾಲು ಶಿರೋನಾಮೆ ಪ್ರತಿಯೊಂದು ಕೋಷ್ಟಕದ ಕಂಬ ಸಾಲುಗಳ ಮೇಲ್ಭಾಗದಲ್ಲಿ ಇರ್ತೈತಿ. ಆ ಕಂಬ ಸಾಲುಗಳು ಏನನ್ನ ಪ್ರತಿನಿಧಿಸ್ತಾವ ಅನ್ನುವಂಥದ್ದನ್ನ ತೋರಿಸುವಂಥದ್ದು ಏನಾಗಿರ್ತೈತಿ, ಕಂಬ ಸಾಲು ಶಿರೋನಾಮೆ ಆಗಿರ್ತೈತಿ ಅಂತ ಹೇಳ್ತಾನ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಸ್ಟಬ್ ಆರ್ ರೋ ಹೆಡ್ಡಿಂಗ್. ಇನ್ನು ನೆಕ್ಸ್ಟ್ ಒನ್ ಏನೈತಿ, ಅಡ್ಡ ಸಾಲು ಶಿರೋನಾಮೆ ಅಂತ ಐತಿ. ಇದನ್ನು ನಿಮ್ಗೆ ಕೇಳ್ತಾನ, ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟಬ್ ಅಂತ, ಅಡ್ಡ ಸಾಲು ಶಿರೋನಾಮೆ ಅಂದ್ರೆ ಏನು ಅಂತಾನು ಕೇಳೋ ಚಾನ್ಸಸ್ಸು ಇರ್ತದ. ಲೈಕ್ ಎ ಕ್ಯಾಪ್ಷನ್ ಆರ್ ಕಾಲಮ್ ಹೆಡ್ಡಿಂಗ್, ಈಚ್ ರೋ ಆಫ್ ದ ಟೇಬಲ್ ಹ್ಯಾಸ್ ಟು ಬಿ ಗಿವನ್ ಎ ಹೆಡ್ಡಿಂಗ್, ದ ಡೆಸಿಗ್ನೇಷನ್ ಆಫ್ ದ ರೋಸ್ ಆರ್ ಕಾಲ್ಡ್ ಸ್ಟಬ್ಸ್. ಅಂತಂದ್ರೆ ಇಲ್ಲಿಯೂ ಸಹ ಏನಾಗಿರ್ತೈತಿ ಅಂತ ಹೇಳ್ತಾನ ಅಂತಂದ್ರೆ, ಕಂಬ ಸಾಲುಗಳು ಶಿರೋನಾಮೆಯ ಹಾಗೆ ಅಡ್ಡ ಸಾಲುಗಳಿಗೂ ಸಹ ಶಿರೋನಾಮೆ ಇರ್ತಾವು. ಇವುಗಳನ್ನ ಕೋಷ್ಟಕದ ಸಂಪೂರ್ಣ ಎಡಬದಿಯಲ್ಲಿ, ಇಟ್ ಮೀನ್ಸ್ ಸ್ಟಬ್ಸ್ ಆರ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ ಲೆಫ್ಟ್ ವರ್ಡ್ಸ್ ಟೇಬಲ್, ಇಟ್ ಮೀನ್ಸ್ ಇಟ್ ಈಸ್ ರಿಪ್ರೆಸೆಂಟಿಂಗ್ ದ ಲೆಫ್ಟ್ ಸೈಡ್ ಆಫ್ ದ ಟೇಬಲ್. ಹಾಗಾಗಿ ಈ ಅಡ್ಡ ಸಾಲು ಶಿರೋನಾಮೆಗಳನ್ನು ಕೋಷ್ಟಕದ ಎಡಭಾಗದಲ್ಲಿ ನಿರೂಪಿಸಲಾಗಿರ್ತೈತಿ. ಇವು ಸಹ ಏನು ಮಾಡ್ತಾವು ಅಂತಂದರೆ, ಕೋಷ್ಟಕದ ಅಡ್ಡ ಸಾಲುಗಳು ನಮಗೆ ಏನನ್ನು ತೋರಿಸ್ತಾವು ಅನ್ನುವಂಥದ್ದನ್ನು ತೋರಿಸಿಕೊಡ್ತೈತಿ ಅಂತ ಹೇಳ್ತಾನ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಬಾಡಿ ಆಫ್ ದ ಟೇಬಲ್. ಇನ್ನೊಂದು ಏನೈತಿ, ಕೋಷ್ಟಕದ ಮುಖ್ಯ ಭಾಗ, ಬಾಡಿ ಆಫ್ ದ ಟೇಬಲ್. ಬಾಡಿ ಆಫ್ ದ ಟೇಬಲ್ ಈಸ್ ಎ ಮೇನ್ ಪಾರ್ಟ್ ಆ್ಯಂಡ್ ಇಟ್ ಕಂಟೈನ್ಸ್ ದ ಆ್ಯಕ್ಚುವಲ್ ವ್ಯಾಲ್ಯೂ ಆರ್ ಡಾಟಾ. ಲೊಕೇಶನ್ ಆಫ್ ಎನಿ ಒನ್ ಫಿಗರ್ ಇನ್ ದ ಟೇಬಲ್ ಈಸ್ ಫಿಕ್ಸ್ಡ್ ಆ್ಯಂಡ್ ಡಿಟರ್ಮೈನ್ಡ್ ಬೈ ರೋ ಆ್ಯಂಡ್ ಕಾಲಮ್ ಆಫ್ ದ ಟೇಬಲ್. ಮೀನ್ಸ್ ಬಾಡಿ ಆಫ್ ದ ಟೇಬಲ್ ಈಸ್ ದ ಒನ್ ಇಂಪಾರ್ಟೆಂಟ್ ಪಾರ್ಟ್. ಇಟ್ ಮೀನ್ಸ್ ವೆನ್ ಹಾರ್ಟ್ ಈಸ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಹ್ಯೂಮನ್ ಬಾಡಿ, ದಟ್ ವೇ ಅವರ್ ಬಾಡಿ ಆಫ್ ದ ಟೇಬಲ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ಎವ್ರಿ ಟೇಬಲ್. ಹಾಗಾಗಿ ಇಲ್ಲಿ ಕೋಷ್ಟಕದ ಮುಖ್ಯ ಭಾಗ ಅಂತಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ, ಮಾನವನ ದೇಹದಲ್ಲಿ ಹೃದಯ ಭಾಗ ಹೇಗೆ ಮುಖ್ಯವಾದಂತ ಅಂಗ ಆಗಿರ್ತೈತಲ್ಲ, ಅದೇ ರೀತಿ ಕೋಷ್ಟಕದ ಮುಖ್ಯ ಭಾಗವು ಸಹ ಏನಾಗಿರ್ತೈತಿ, ಎಲ್ಲಾ ಒಂದು ಕೋಷ್ಟಕಗಳಿಗೆ ಮುಖ್ಯ ಭಾಗ ಆಗಿರ್ತೈತಿ. ಇದು ಕೋಷ್ಟಕದ ಮುಖ್ಯ ಭಾಗವಾಗಿದ್ದು ದತ್ತಾಂಶಗಳ ಮಾಹಿತಿಯನ್ನ ಒಳಗೊಂಡಿರ್ತೈತಿ. ಅಂತಂದ್ರೆ ಅದರೊಳಗ ಕಂಪ್ಲೀಟ್ಲಿ ಏನನ್ನ ರಿಪ್ರೆಸೆಂಟ್ ಮಾಡಿರ್ತೈತಿ, ಡಾಟಾಗಳನ್ನ ರಿಪ್ರೆಸೆಂಟ್ ಮಾಡ್ತಾ ಇರ್ತೈತಿ ಅಂತ ಹೇಳ್ತಾನ. ಗೊತ್ತಾಯ್ತು. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಯೂನಿಟ್ಸ್ ಆಫ್ ಮೇಜರ್ಮೆಂಟ್, ಅಳತೆಯ ಘಟಕ ಅಂತ ಹೇಳ್ತಾನ. ಯೂನಿಟ್ಸ್ ಆಫ್ ಮೇಜರ್ಮೆಂಟ್, ಅಳತೆಯ ಘಟಕ. ಯೂನಿಟ್ ಆಫ್ ಮೇಜರ್ಮೆಂಟ್ ಆಫ್ ದ ಫಿಗರ್ ಈಸ್ ದ ಟೇಬಲ್, ಶುಡ್ ಆಲ್ವೇಸ್ ಬಿ ಸ್ಟೇಟೆಡ್ ಅಲಾಂಗ್ ವಿತ್ ದ ಟೈಟಲ್. ಹಾಗಾದ್ರೆ ಏನಿದು ಅಳತೆಯ ಘಟಕ ಅಂತ ಹೇಳ್ತೀವಿ ಅಂತ ಹೇಳ್ತಾನ ಅಂತಂದ್ರೆ, ಇದು ಏನನ್ನ ತೋರಿಸಿಕೊಡ್ತೈತಿ ಅಂತ ಹೇಳ್ತಾನ ಅಂತಂದ್ರೆ, ಶಿರೋನಾಮೆಗಿಂತ ಕೆಳಗಡೆ ಅಂತಂದ್ರೆ ಕೋಷ್ಟಕದಲ್ಲಿರ್ತಕ್ಕಂಥ ಎಲ್ಲಾ ದತ್ತಾಂಶಗಳು ಯಾವುದಕ್ಕೆ ಸಂಬಂಧಪಟ್ಟವು ಅಥವಾ ಏನನ್ನ ಅಳತೆ ಮಾಡಾಕತ್ತವು, ಎಷ್ಟರಲ್ಲಿ ಅಳತೆ ಮಾಡಾಕತ್ತವು ಅನ್ನುವಂಥದ್ದನ್ನ ತೋರಿಸುವಂಥದ್ದು ಏನಾಗಿರ್ತೈತಿ, ನಮ್ಮ ಅಳತೆಯ ಘಟಕ ಆಗಿರ್ತೈತಿ ಅಂತ ಹೇಳ್ತಾನ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸೋರ್ಸಸ್, ಅಂತಂದ್ರೆ ಮೂಲ ಅಂತ ಹೇಳ್ತೀವಿ. ಸೋರ್ಸಸ್ ಈಸ್ ಜನರಲಿ ರಿಟರ್ನ್ ಅಟ್ ದ ಬಾಟಮ್ ಆಫ್ ದ ಟೇಬಲ್. ಸೋರ್ಸಸ್ ಈಸ್ ಜನರಲಿ ರಿಟರ್ನ್ ಅಟ್ ದ ಬಾಟಮ್ ಆಫ್ ದ ಟೇಬಲ್. ಇಟ್ ಈಸ್ ಬ್ರೀಫ್ ಸ್ಟೇಟ್ಮೆಂಟ್ ಆರ್ ಫ್ರೇಸ್ ಇಂಡಿಕೇಟಿಂಗ್ ದ ಸೋರ್ಸಸ್ ಆಫ್ ಡಾಟಾ ಪ್ರೆಸೆಂಟಿಂಗ್ ಇನ್ ದ ಟೇಬಲ್.
ಹಾಗಾದ್ರೆ ಇಲ್ಲಿ ಮೂಲ ಟಿಪ್ಪಣಿ ಅನ್ನುವಂಥದ್ದು ಏನನ್ನ ತೋರಿಸಿಕೊಡ್ತೈತಿ ಅಂತ ಹೇಳ್ತಾನ ಅಂತಂದ್ರೆ, ದತ್ತಾಂಶಗಳು ಯಾವ ಮೂಲಗಳಿಂದ ಸಂಗ್ರಹಿಸಲಾಗೈತಿ ಎಂಬುದನ್ನ ತಿಳಿಸಿಕೊಡ್ತೈತಿ. ಮತ್ತು ಸಾಮಾನ್ಯವಾಗಿ ಇದು ಕೋಷ್ಟಕದ ಕೆಳಗಡೆ ಬರೆಯಲಾಗಿರ್ತೈತಿ. ಅಂದ್ರೆ ಇದು ಕೋಷ್ಟಕದ ಕೆಳಗಡೆ ಬರೆದಂತಹ ಒಂದು ಭಾಗ ಅಥವಾ ಕೋಷ್ಟಕದ ಕೆಳಗಡೆ ಬರ್ತಕ್ಕಂತಹ ಒಂದು ಭಾಗ ಆಗಿರ್ತೈತಿ. ಇದು ಏನು ತೋರಿಸಿಕೊಡ್ತೈತಿ ಅಂತಂದ್ರೆ, ದತ್ತಾಂಶಗಳನ್ನ ಎಲ್ಲಿಂದ ನಾವು ಸಂಗ್ರಹ ಮಾಡೀವಿ, ಯಾವ ಮೂಲಗಳಿಂದ ಸಂಗ್ರಹಿಸೀವಿ ಅನ್ನುವಂಥದ್ದು ತೋರಿಸಿಕೊಡ್ತಾ ಇರ್ತೈತಿ ಅಂತ ಹೇಳ್ತಾನ. ಅಂಡ್ ದ ಲಾಸ್ಟ್ ಒನ್ ಈಸ್ ನೋಟ್ ಆರ್ ಪುಟ್ ನೋಟ್, ಟಿಪ್ಪಣಿ ಅಥವಾ ಅಡಿ ಟಿಪ್ಪಣಿ ಅಂತ ಹೇಳ್ತಿದ್ದವು. ನೋಟ್ ಈಸ್ ದ ಲಾಸ್ಟ್ ಪಾರ್ಟ್ ಆಫ್ ದ ಟೇಬಲ್, ಇಟ್ ಎಕ್ಸ್ಪ್ಲೇನ್ ದ ಸ್ಪೆಸಿಫಿಕ್ ಫೀಚರ್ಸ್ ಆಫ್ ದ ಡಾಟಾ. ನೋಟ್ ಈಸ್ ದ ಲಾಸ್ಟ್ ಪಾರ್ಟ್ ಆಫ್ ದ ಟೇಬಲ್, ಇಟ್ ಎಕ್ಸ್ಪ್ಲೇನ್ ದ ಸ್ಪೆಸಿಫಿಕ್ ಫೀಚರ್ಸ್ ಆಫ್ ದ ಡಾಟಾ. ಹಾಗಾದ್ರೆ ಅಡಿ ಟಿಪ್ಪಣಿ ಅಂತಂದ್ರೆ ಏನು, ಇದು ಕೋಷ್ಟಕದ ಕೊನೆಯ ಭಾಗವಾಗಿರ್ತೈತಿ. ಇದು ಓದುಗನಿಗೆ ಶಿರೋನಾಮೆ, ಕಂಬಸಾಲು, ಅಡ್ಡಸಾಲು, ಕೋಷ್ಟಕದ ದೇಹ ಮುಂತಾದವುಗಳಲ್ಲಿ ಅರ್ಥವಾಗದ ಅಂಶಗಳನ್ನ ವಿವರಿಸ್ತೈತಿ ಹಾಗೂ ಸಂಶಯಗಳನ್ನ ನಿವಾರಣೆ ಮಾಡ್ತೈತಿ ಅಂತ ಹೇಳ್ತಾನ. ದೀಸ್ ಆರ್ ದ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಟೇಬಲ್. ಹಾಗಾಗಿ ಇವೆಲ್ಲವೂ ಏನದವ, ಕೋಷ್ಟಕದ ಮುಖ್ಯ ಭಾಗಗಳು ಅದಾವು ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಇವುಗಳನ್ನ ನಾವು ಒಂದು ಟೇಬಲ್ ಒಳಗ ನೋಡಿದಾಗ ಏನಂತ ಐತಿ ಅಂತ ಹೇಳ್ತೀವಿ ಅಂತಂದ್ರೆ, ಹಿಯರ್ ಇಲ್ಲಿ ಒಂದು ಇಂಗ್ಲಿಷ್ ಮೀಡಿಯಂದು ಟೇಬಲ್ ಅನ್ನ ಹಾಕಿ ನೋಡ್ರಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫಸ್ಟ್ ಪಾರ್ಟ್ ದಟ್ ಈಸ್ ಟೇಬಲ್ ನಂಬರ್, ಇಲ್ಲಿ ಹಿಯರ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಟೇಬಲ್ ನಂಬರ್ ದಟ್ ಈಸ್ ದ ಫಸ್ಟ್ ಪಾರ್ಟ್ ಇನ್ ದ ಫಿಗರ್, ದ ಟೇಬಲ್ ನಂಬರ್ 4.5 ಈಸ್ ದ ಟೇಬಲ್ ನಂಬರ್ ಆಫ್ ಅವರ್ ಟೇಬಲ್. ಹಾಗಾಗಿ ಇಲ್ಲಿ ಟೇಬಲ್ ನಂಬರ್ ಅನ್ನು ನೋಡಿದಾಗ ಟೇಬಲ್ ನಂಬರ್ 4.5 ಅನ್ನುವಂಥದ್ದು ನಮಗೆ ಏನನ್ನ ತೋರಿಸಿಕೊಡಾಗ್ತೈತಿ, ಇದು ಟೇಬಲ್ ನಂಬರ್ ಅನ್ನು ತೋರಿಸಿಕೊಡ್ತೈತಿ ಅಂತ ಹೇಳ್ತೀವಿ. ಅಂಡ್ ದ ಸೆಕೆಂಡ್ ಪಾರ್ಟ್ ಈಸ್ ಟೈಟಲ್, ನಮ್ದು ಸೆಕೆಂಡ್ ಪಾರ್ಟ್ ಯಾವುದೈತಿ ಇಲ್ಲಿ ಟೈಟಲ್. ದ ಟೈಟಲ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ ಪಾಪ್ಯುಲೇಷನ್ ಆಫ್ ಇಂಡಿಯಾ ಅಕಾರ್ಡಿಂಗ್ ಟು ವರ್ಕರ್ಸ್ ಆ್ಯಂಡ್ ನಾನ್ ವರ್ಕರ್ಸ್ ಬೈ ಜೆಂಡರ್ ಆ್ಯಂಡ್ ಲೊಕೇಶನ್. ಹಾಗಾದ್ರೆ ಈ ಎಂಟೈರ್ ಟೇಬಲ್ದು ಹೆಡ್ಡಿಂಗ್ ಅಥವಾ ಟೈಟಲ್ ಏನೈತಿ ಅಂತಂದ್ರೆ, ಪಾಪ್ಯುಲೇಷನ್ ಆಫ್ ಇಂಡಿಯಾ ಅಕಾರ್ಡಿಂಗ್ ಟು ವರ್ಕರ್ಸ್ ಆ್ಯಂಡ್ ನಾನ್ ವರ್ಕರ್ಸ್ ಬೈ ಜೆಂಡರ್ ಆ್ಯಂಡ್ ಲೊಕೇಶನ್. ದಟ್ ಈಸ್ ದ ಟೈಟಲ್. ದಟ್ ಟೈಟಲ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ವಾಟ್ ಟೇಬಲ್ ಶೋಸ್ ದ ಇನ್ಫಾರ್ಮೇಶನ್ ಆಫ್ ರೀಡರ್ಸ್ ಅಂತಂದ್ರೆ, ಓದುಗರಿಗೆ ಅದು ಏನನ್ನ ತೋರಿಸಿಕೊಡಾಕತೈತಿ ಅನ್ನುವಂಥದ್ದನ್ನ ತೋರಿಸಿಕೊಡ್ತೈತಿ ಅಂತ ಹೇಳ್ತಾನೆ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಕ್ಯಾಪ್ಷನ್ ಆರ್ ಕಾಲಮ್ ಹೆಡ್ಡಿಂಗ್. ಕ್ಯಾಪ್ಷನ್ ಆರ್ ಕಾಲಮ್ ಹೆಡ್ಡಿಂಗ್, ಹಿಯರ್ ವಿ ಆರ್ ಅಬ್ಸರ್ವಿಂಗ್ ದ ಕಾಲಮ್ ಹೆಡ್ಡಿಂಗ್ ಆರ್ ಕ್ಯಾಪ್ಷನ್ ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ಲೊಕೇಶನ್, ಜೆಂಡರ್, ವರ್ಕರ್ಸ್, ಮೇನ್ ಮಾರ್ಜಿನಲ್ ಟೋಟಲ್, ನಾನ್ ವರ್ಕರ್ಸ್ ಆ್ಯಂಡ್ ಟೋಟಲ್. ದಿಸ್ ಈಸ್ ದ ಕ್ಯಾಪ್ಷನ್ ಆಫ್ ಅವರ್ ಟೇಬಲ್. ಆ್ಯಂಡ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ರೋ ಹೆಡ್ಡಿಂಗ್ ಆರ್ ಸ್ಟಬ್, ರೋ ಹೆಡ್ಡಿಂಗ್ ಆರ್ ಸ್ಟಬ್ಸ್ ಆರ್ ಆಲ್ಸೋ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ ಟೇಬಲ್ ಇನ್ಫಾರ್ಮೇಶನ್ ದಟ್ ಈಸ್ ರೂರಲ್, ಅರ್ಬನ್, ಆಲ್, ಮೇಲ್, ಫಿಮೇಲ್, ಟೋಟಲ್ ಎಕ್ಸೆಟ್ರಾ. ಇಟ್ ಮೀನ್ಸ್ ಇಲ್ಲಿ ಈ ಟೇಬಲ್ ಒಳಗೆ ರೂರಲ್, ಅರ್ಬನ್, ಆಲ್ ಅನ್ನುವಂಥದ್ದು ಮೇಲ್ ಫಿಮೇಲ್ ಟೋಟಲ್, ಮೇಲ್ ಫಿಮೇಲ್ ಟೋಟಲ್ ಇವೆಲ್ಲವೂ ಏನಂತ ಹೇಳ್ತೀವಿ ಅಂತಂದ್ರೆ ರೋ ಹೆಡ್ಡಿಂಗ್ ಅಂತ ಹೇಳ್ತೀವಿ ಅಂತ ಹೇಳ್ತಾನ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಬಾಡಿ ಆಫ್ ದ ಟೇಬಲ್, ಹಿಯರ್ ದಿಸ್ ಈಸ್ ದ ಪಾರ್ಟ್, ಇಟ್ ಮೀನ್ಸ್ 17, 6, 23, 7, 1, 8, 24, 24, 7, 31, up to here, 102. This is the body of the table. Body of the table mainly represented to the what is the real, it means what is the information of the table we are writing. ಅಂತಂದ್ರೆ ನಾವು ಕೋಷ್ಟಕದ ಮೇಲೆ ಏನು ಬರ್ದೇವಿ ಅನ್ನುವಂಥದ್ದನ್ನು ತೋರಿಸುವಂಥದ್ದು ಏನಾಗಿರ್ತೈತಿ, ಬಾಡಿ ಆಫ್ ದ ಟೇಬಲ್. ಹಿಯರ್ ನೆಕ್ಸ್ಟ್ ಒನ್ ಈಸ್ ಯುನಿಟ್ಸ್ ಆಫ್ ಮೇಜರ್ಮೆಂಟ್. ಹಿಯರ್ ಯುನಿಟ್ಸ್ ಆಫ್ ಮೇಜರ್ಮೆಂಟ್, ದೀಸ್ ಆರ್ ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ನಂಬರ್ಸ್ ದಟ್ ಈಸ್ ಈಕ್ವಲ್ ಟು ದ ಕ್ರೋರ್ಸ್ ಆರ್ ಲ್ಯಾಕ್ಸ್ ಆರ್ ಮಿಲಿಯನ್ ಆರ್ ಬಿಲಿಯನ್. ಅಂತಂದ್ರೆ ನಮ್ಮ ಯುನಿಟ್ಸ್ ಆಫ್ ಮೇಜರ್ಮೆಂಟ್ ಏನನ್ನ ತೋರಿಸಿಕೊಡ್ತೈತಿ ಅಂತಂದ್ರೆ ಅವು ಕೋಟಿಗಳಲ್ಲದವೋ ಲಕ್ಷಗಳಲ್ಲದವೋ ಅನ್ನುವಂಥದ್ದನ್ನ ತೋರಿಸಿಕೊಡ್ತೈತಿ ಅಂತ ಹೇಳ್ತಾನ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಸೋರ್ಸ್. ಸೋರ್ಸ್ ಈಸ್ ಜನರಲಿ ರಿಟರ್ನ್ ಆಸ್ ಎ ಬಾಟಮ್ ಆಫ್ ದ ಟೇಬಲ್. ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸೋರ್ಸ್ ನೋಟ್ ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದಿಸ್ ಸೆನ್ಸಸ್ ಈಸ್ ಕ್ಯಾಲ್ಕುಲೇಟಿಂಗ್ ದ 2001. ಅಂತಂದ್ರೆ ಈ ಡಾಟಾಗಳನ್ನು ಯಾವ್ದ್ರಿಂದ ತಗೊಂಡೇವಿ ಅಂತ ಅನ್ನೋದನ್ನ ಹೇಳುವಂಥದ್ದು ಏನಾಗಿರ್ತೈತಿ, ಸೋರ್ಸ್ ಆಗಿರ್ತೈತಿ ಅಂತ ನಾವು ಹೇಳ್ತೀವಿ. ಫುಟ್ನೋಟ್ ಈಸ್ ದ
last part of the table that is mainly represented to the specific features of the data. It means here our footnote mainly represented to figures are rounded to near crore. It means crores units of measurement and footnotes are same, that is mainly represented to what type of data are representing. Okay, and next one is Kannada medium. Andre illi Kannada medium adu ondu table nodidaga first namde enaithe illi koshtakada sankhya aithe 4.5 annuvantadu koshtakada sankhya agirtaithe. ಇನ್ನು ಶೀರ್ಷಿಕೆ ಅಂದರೆ ಭಾರತದ ಜನಸಂಖ್ಯೆ ಕೆಲಸ ಮಾಡುವವರು ಮತ್ತು ಕೆಲಸ ಮಾಡದವರ ಹಾಗೂ ಲಿಂಗ ಮತ್ತು ಸ್ಥಳಗಳಿಗುಣವಾಗಿ ಅನ್ನುವಂಥದ್ದು ಇದು ಏನಾಗೈತಿ ಆ ಕೋಷ್ಟಕದ ಒಂದು ಶೀರ್ಷಿಕೆ ಆಗೈತಿ. ಇಲ್ಲಿ ನೆಕ್ಸ್ಟ್ ಕಂಬಸಾಲು ಶಿರೋನಾಮೆ ಸ್ಥಳ ಲಿಂಗ ಕೆಲಸಗಾರರು ಮುಖ್ಯ ಸೀಮಾಂತ ಒಟ್ಟು ಕೆಲಸ ಮಾಡದವರು ಒಟ್ಟು ಅಂತ ಕೇಳಿದಾಗ ಇದೆಲ್ಲವೂ ಏನಾಗಿರ್ತೈತಿ ಅಂತಂದರೆ ಕಂಬಸಾಲು ಶಿರೋನಾಮೆ ಆಗಿರ್ತೈತಿ. ಇನ್ನು ಘಟಕಗಳು ಅಂತಂದರೆ ನಾವು ಇವು ಎಲ್ಲ ದತ್ತಾಂಶಗಳು ಎದುರೊಳಗೆ ಮಾಪನ ಮಾಡಾಕ್ತೀವಿ ಅನ್ನುವಂಥದ್ದನ್ನು ತೋರಿಸುವಂಥದ್ದು ಏನದು ಘಟಕಗಳು ಅಂತ ಹೇಳ್ತೀವಿ. ಅದು ಏನಾಗೈತಿ ಕೋಟಿಗಳಲ್ಲಿ ಅನ್ನುವಂಥದ್ದನ್ನು ತೋರಿಸಾಕ್ತೈತಿ. ಇನ್ನು ಅಡ್ಡ ಸಾಲು ಶಿರೋನಾಮೆ ಅಂತಂದರೆ ಇಲ್ಲಿ ಗ್ರಾಮೀಣ ನಗರ ಎಲ್ಲ ಪುರುಷ ಸ್ತ್ರೀಯರು ಒಟ್ಟು ಅನ್ನುವಂಥದ್ದು ಇವೆಲ್ಲ ಏನಿವು ಅಡ್ಡ ಸಾಲು ಶಿರೋನಾಮೆಗಳು ಆಗಿರ್ತವೆ ಅಂತ ಹೇಳ್ತೀವಿ. ಇನ್ನು ಈ ಟೇಬಲ್ ಒಳಗೆ ಬರ್ತಕ್ಕಂಥ ಎಲ್ಲ ಅಂಕಿ ಸಂಖ್ಯೆಗಳು ಏನಾಗಿರ್ತವೆ ಕೋಷ್ಟಕದ ಮುಖ್ಯ ಭಾಗ ಆಗಿರ್ತವೆ. ಈ ಕೋಷ್ಟಕದ ಮುಖ್ಯ ಭಾಗ ಎಲ್ಲ ದತ್ತಾಂಶಗಳನ್ನು ಒಳಗೊಂಡಂಥ ಭಾಗ ಆಗಿರ್ತೈತಿ ಅಂತ ಹೇಳ್ತೀವಿ. ಇನ್ನು ಮೂಲ ಮೂಲ ಅಂದ್ರೆ ಏನು ಈ ದತ್ತಾಂಶಗಳನ್ನು ಎಷ್ಟರಿಂದ ತಗೊಂಡಿವಿ ಅಂದರೆ 2001 ಭಾರತದ ಜನಗಣತಿಯಿಂದ ತಗೊಂಡಿವಿ ಅನ್ನುವಂಥದ್ದನ್ನು ತೋರಿಸ್ತಿರ್ತೈತಿ. ಇನ್ನು ಟಿಪ್ಪಣಿ ಅಥವಾ ಅಡಿಟಿಪ್ಪಣಿ ಅಂದರೆ ಅಂಕಿಗಳು ಎದುರೊಳಗದವ ಕೋಟಿಗಳಿಗೆ ಪೂರ್ಣಾಂಕಗೊಳಿಸಲಾಗಿದೆ ಅಂತಂದರೆ ಅವು ದತ್ತಾಂಶಗಳೆಲ್ಲವೂ ಕೋಟಿಗಳಲ್ಲಿ ನಾವು ಮಾಪನ ಮಾಡಾಕತ್ತೀವಿ ಅನ್ನುವಂಥದ್ದನ್ನು ತೋರಿಸಿಕೊಡ್ತೈತಿ ಅಂತ ಹೇಳ್ತಾನ. ನಿಮ್ಗೆ ಇದನ್ನು 4 ಮಾರ್ಕ್ಸಿಗೆ ಕೇಳ್ತಾನ. ಏನಂತ ಕೇಳ್ತಾನ ಅಂತಂದರೆ ಡ್ರಾ ಎ ನೀಟ್ ಟೇಬಲ್ ಆ್ಯಂಡ್ ಲೇಬಲ್ ದ್ಯಾಟ್ ಪಾರ್ಟ್ಸ್ ಅಂತಂದರೆ ಒಂದು ಕೋಷ್ಟಕವನ್ನು ಬರೆದು ಅದರ ಭಾಗಗಳನ್ನು ಗುರುತಿಸಿ ಅಂದಾಗ ಇದನ್ನು ಒಂದು ಟೇಬಲ್ ತೆಗೆದು ಇದನ್ನು ಪಾರ್ಟ್ಸು ಗುರುತಿಸಬೇಕು ಅಂತ ಹೇಳ್ತೀವಿ. ಓಕೆ, ಇದಿಷ್ಟು ನಿಮಗೆ ಏನೈತಿ ಟೇಬಲ್ ಅಂದರೆ ಏನು ಪಾರ್ಟ್ಸ್ ಆಫ್ ಟೇಬಲ್ ಅಂತ ಐತಿ.